ನಮಸ್ಕಾರ ವೀಕ್ಷಕರೇ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರರಾಜ್. ವೆಲ್ ವೀಕ್ಷಕರೇ, ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನು ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ಶಿವಮೊಗ್ಗದಲ್ಲಿ ಶಂಕಿತ ಉಗ್ರ ಯಾಸಿನ್ ಅನ್ನು ಬಂಧಿಸಲಾಗಿದ್ದು ಎನ್ಐಎ ಭಯಾನಕ ಮಾಹಿತಿಯನ್ನು ಬಿಚ್ಚಿಟ್ಟಿದೆ. ಯಾಸಿನ್ ಅನ್ನು ದೆಹಲಿಗೆ ಕರೆದೊಯ್ಯುವ ಮುನ್ನ ಕೋರ್ಟ್ಗೆ ಎನ್ಐಎ ಮಾಹಿತಿ ನೀಡಿದೆ. ಒಂದಲ್ಲ ಎರಡಲ್ಲ ಹಲವು ಜಿಲ್ಲೆಗಳಲ್ಲಿ ಉಗ್ರ ಚಟುವಟಿಕೆಯ ಗುಂಪುಗಳಿಗೆ ಯಾಸಿನ್ ಐಎಸ್ಐಎಸ್ ಮಾದರಿಯಲ್ಲಿ ಯುವಕರಿಗೆ ತರಬೇತಿಯನ್ನು ನೀಡುತ್ತಿದ್ದ. ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತವೇ ಇವರಿಗೆ ಸ್ಲೀಪರ್ ಸೆಲ್ ಆಗಿತ್ತು. ಕೇಂದ್ರ ಸರ್ಕಾರದ ಮಾಹಿತಿ ಮೇರೆಗೆ ದಾಳಿ ಮಾಡಲಾಗಿದೆ. ಐಎಸ್ಐಎಸ್ ಮಾದರಿಯಲ್ಲಿ ಯುವಕರಿಗೆ ಟ್ರೈನಿಂಗ್ ನೀಡಲಾಗ್ತಾ ಇತ್ತು ಅಂತ ಎನ್ಐಎ ಕೋರ್ಟ್ಗೆ ಮಾಹಿತಿ ನೀಡಿದ್ದಾರೆ. ಇನ್ನು ಶಿವಮೊಗ್ಗದಲ್ಲಿ ಎಸ್ಪಿ ಲಕ್ಷ್ಮೀ ಪ್ರಸಾದ್ ಮಾತನಾಡಿದ್ದು, ತನಿಖೆಗೆ ಸಂಬಂಧಪಟ್ಟಂತೆ ಎಲ್ಲ ವಸ್ತುಗಳನ್ನು ಆರೋಪಿಗಳಿಂದ ಸೀಸ್ ಮಾಡಲಾಗಿದೆ. ಕೆಲವೊಂದು ಸ್ಥಳ ಮಹಜರ್ ಬಾಕಿ ಇದೆ. ಮೂರ್ನಾಲ್ಕು ದಿನಗಳಲ್ಲಿ ಮಹಜರು ಮುಗಿಸುತ್ತೇವೆ. ಬಂಧಿತರು ವಿಚಾರಣೆಗೆ ಪೂರ್ಣ ಪ್ರಮಾಣದಲ್ಲಿ ಸಹಕರಿಸುತ್ತಿಲ್ಲ ಅಂತ ಹೇಳಿದ್ದಾರೆ. ನಮ್ದೀಗ ಇನ್ವೆಸ್ಟಿಗೇಷನ್ ಅಲ್ಲಿ ಏನೇನು ಬೇರೆ ಕಡೆಗೆ ಹೋಗ್ಬಿಟ್ಟು ಸೀಸ್ ಆಗಬೇಕಾಯ್ತು ಅದೆಲ್ಲ ಆಗಿದೆ. ಇನ್ನು ಬೇರೆ ಸ್ಥಳ ಮಹಜರ್ಗಳು ಸ್ವಲ್ಪ ಉಳಿದಿದೆ. ಆ ಸ್ಥಳ ಮಹಜರ್ ಕೂಡ ನಾಳೆ ಒಂದು 2 ಡೇಸ್ ನೆಕ್ಸ್ಟ್ 3-4 ಡೇಸ್ ಒಳಗಡೆ ಮುಗಿಬೋದಂತ ಅನ್ಕೊಂಡಿದ್ದೀವಿ. ಮತ್ತೆ ಇನ್ನೊಂದ್ಸಲ ಆರೋಪಿಗಳದ್ದು ಇಂಟರ್ಗೇಷನ್ ನಡೀತಾ ಇದೆ. ಸೊ ಅವ್ರದ್ದು ಸ್ಟೇಟ್ಮೆಂಟಲ್ಲಿ ಏನೋ ಸ್ವಲ್ಪ ಚೇಂಜಸ್ ಬಂದರೆ ಅದು ಕೂಡ ನಾವು ಇನ್ಕಾರ್ಪೊರೇಟ್ ಮಾಡ್ತಾ ಇದ್ದೀವಿ. ಅಥವಾ ಹೊಸದೇನಾದ್ರು ರಿವೀಲ್ ಆಗ್ತಾ ಇದ್ದರೆ ಅದು ಕೂಡ ಇನ್ಕಾರ್ಪೊರೇಟ್ ಮಾಡಿದ್ದೀವಿ. ಅದ್ರ ಜೊತೆಗೆ ಶಾರಿಕ್ನ ಕೂಡ ನಾವು ಹುಡುಕ್ತಾ ಇದ್ದೀವಿ ಈಗಲೂ ಕೂಡ. ಅದಕ್ಕೆ ನಮ್ಗೆ 2 ತಂಡ ರಚಿಸಲಾಗಿದೆ. ಬಟ್ ಅವನು ಕಂಪ್ಲೀಟ್ ಅಬ್ಸ್ಕಾಂಡಿಂಗ್ ಆಗಿರೋದ್ರಿಂದ ನಮಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಬಟ್ ಅವ್ನು ಸಹಚರ್ಯ ಉಗ್ರ ಚಟುವಟಿಕೆಗೆ ಹಣಕಾಸಿನ ನೆರವು ನೀಡಿದ ಆರೋಪದ ಮೇಲೆ ದೊಡ್ಡ ಮಟ್ಟದಲ್ಲಿ ಪಿಎಫ್ಐ ಮತ್ತು ಎಸ್ಡಿಪಿಐ ಮೇಲೆ ತನಿಖಾ ಸಂಸ್ಥೆಗಳು ದಾಳಿ ನಡೆಸಿವೆ. ದೇಶದ 13 ರಾಜ್ಯಗಳಲ್ಲಿ ಎನ್ಐಎ, ಇಡಿ, ರಾಜ್ಯಗಳ ಪೊಲೀಸರು ಪಿಎಫ್ಐ, ಎಸ್ಡಿಪಿಐ ಕಚೇರಿ ಮತ್ತು ನಾಯಕರ ನಿವಾಸದ ಮೇಲೆ ದಾಳಿ ಮಾಡಿದೆ. ಕರ್ನಾಟಕದಲ್ಲಿ 14 ಮಂದಿ ಸೇರಿದಂತೆ ದೇಶಾದ್ಯಂತ ಒಟ್ಟು 106 ಮಂದಿಯನ್ನ ಬಂಧಿಸಿದೆ. ಕರ್ನಾಟಕದಲ್ಲಿ ಬೆಂಗಳೂರು, ಮಂಗಳೂರು, ಶಿವಮೊಗ್ಗ, ಕೊಪ್ಪಳ, ಕಾರವಾರ, ಕಲಬುರಗಿಯಲ್ಲಿ ದಾಳಿ ನಡೆದಿದ್ದು ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಏನು ಲೀಗಲ್ ಡಾಕ್ಯುಮೆಂಟ್ಸ್ ತೋರಿಸಿಲ್ಲದಂಗೆ, ಏನು ವಾರಂಟ್ ತೋರಿಸಿಲ್ಲ, ಏನೇನೂ ಹೇಳಿಲ್ಲ. ಸೀದಾ ನಮ್ಮ ಅಣ್ಣವ್ರಿಗೆ ಎಪ್ಸಿ ಸರ್ಚಿಂಗ್ ಸ್ಟಾರ್ಟ್ ಮಾಡಿದ್ರು ಸರ್ ನಮ್ಮ ಮನೆಗೆ. ಏನೋ ದೊಡ್ಡ ಟೆರರಿಸ್ಟ್ ಅಲ್ಲಿ ಇರ್ತಾರೆ ಅಂತ ಬಂದು ಸರ್ಚಿಂಗ್ ಸ್ಟಾರ್ಟ್ ಮಾಡಿದ್ರು. ಏನೇನೋ ಅವರಿಗೆ ಇದು ಸಿಗಲಿಲ್ಲ. ನಮ್ಮ ರಿಲಿಜಿಯಸ್ ಬುಕ್ಸು, ಖುರಾನ್, ನಮ್ಮದು ಬಿಸ್ನೆಸ್ ಎಂದು ಪೆನ್ ಡ್ರೈವ್ಸು, ಕಂಪ್ಯೂಟರ್ಸ್ ಏನೋ ಸಿಕ್ಕಿದೆ. ಅದನ್ನು ಅವರು ತೊಗೊಂಡೋಗಿ 8:30-9 ಗಂಟೆ ತನಕ ಇಡೀ ಮನೇನ ಅವರು ಸುತ್ತಾಡಿ ಚೆಕ್ಕಿಂಗ್ ಮಾಡಿದ್ದಾರೆ ಸರ್. ನಾವು ಏನಂತ ಓದಿದ್ರು ಅವ್ರಿಗೆ, ನಮಗೆ ಓದಕ್ಕೆ ಬಿಡಲಿಲ್ಲ. ಅವರು ಭಾಳ ಅರ್ಜೆಂಟ್ ಮಾಡಿ ಏನೂ ಆಗಲ್ಲ ಏನೂ ಆಗಲ್ಲ, ಮಧ್ಯಾಹ್ನ ತಂಗ ಕೊಟ್ಬಿಡ್ತೀವಿ ನಾವು ಅಂತ ಹೇಳಿ ಸೈನ್ ಮಾಡಿಸ್ಕೊಂಡ್ರು ಸರ್. ಅದ್ರಾಗ ಏನೇನು ಬರೆದಿದ್ದಾರೆ ಅಂತಲೂ ನಮಗೆ ಬಿಡಲಿಲ್ಲ. ಫೋಟೋನೂ ತೆಗಿಯೋಕ್ಕೆ ಸಹ ಬಿಡಲಿಲ್ಲ. ಜೆರಾಕ್ಸ್ ಆದರೂ ಕೊಡ್ರಿ ಅಂದರೆ ನೀವು ಸ್ಟೇಷನಿಗೆ ಬರ್ರಿ, ನಿಮಗೆ ಜೆರಾಕ್ಸ್ ಕೊಡ್ತೀವಿ ನಾವು ಅಂತ ಹೇಳಿ ನಮ್ಮ ಅಣ್ಣವರಿಗೆ ಬರ್ರಿ ಟೀ ಹೊರಗಡೆ ಟೀ ಕುಡಿದು ನಿಮಗೆ ಸೈನ್ ಮಾಡಿಸಿ ಕಳಿಸ್ತೀವಿ ಸ್ಟೇಷನಿಂದ ಅಂತ. ಕರ್ನಾಟಕ ಮಾತ್ರವಲ್ಲ, ಆಂಧ್ರಪ್ರದೇಶ, ತೆಲಂಗಾಣ, ತಮಿಳುನಾಡು, ಅಸ್ಸಾಂ, ರಾಜಸ್ಥಾನ ಸೇರಿದಂತೆ 11 ರಾಜ್ಯಗಳಲ್ಲಿ ರೇಡ್ ಮಾಡಲಾಗಿದೆ. ಹೈದರಾಬಾದ್ನಲ್ಲಿ 8,31,500 ರೂಪಾಯಿ ವಶಕ್ಕೆ ಪಡೆಯಲಾಗಿದೆ. ಕಂಪ್ಯೂಟರ್, ಹಾರ್ಡ್ ಡಿಸ್ಕ್, ಪೆನ್ ಡ್ರೈವ್ ದಾಖಲೆಗಳು, 2 ಡ್ರ್ಯಾಗರ್ಗಳನ್ನು ಎನ್ಐಎ ವಶಪಡಿಸಿಕೊಂಡಿದೆ. ಅಸ್ಸಾಂನಲ್ಲಿ 10ಕ್ಕೂ ಹೆಚ್ಚು ಜನರನ್ನು ಬಂಧಿಸಿ ಅಪಾರ ಪ್ರಮಾಣದ ದಾಖಲೆ ಪಡೆಯಲಾಗಿದೆ. ಎನ್ಐಎ ನಡೆಸಿದ ಈ ದಾಳಿ ಹಿಂದೆ ಪಕ್ಕಾ ಪ್ಲಾನ್ ಇತ್ತು. ಸೆಪ್ಟೆಂಬರ್ 12ರಂದು ಅಮಿತ್ ಶಾ ನೇತೃತ್ವದಲ್ಲಿ ಅಜಿತ್ ಧೋವಲ್, ರಾಷ್ಟೀಯ ಗುಪ್ತಚರ ದಳ, ಇಡಿ, ಗೃಹ ಇಲಾಖೆ ಅಧಿಕಾರಿಗಳ ಸಭೆ ನಡೆದಿತ್ತು. ದೇಶದಲ್ಲಿ ನಡೀತಾ ಇರೋ ಗಲಭೆಗಳ ಬಗ್ಗೆ ವಿವಿಧ ರಾಜ್ಯಗಳ ಪೊಲೀಸರು ನೀಡಿದ ವರದಿ ಬಗ್ಗೆ ಮಾತುಕತೆ ನಡೆಯಿತು. ಆಗ ಗಲಭೆಗಳಿಗೂ ಪಿಎಫ್ಐಗೂ ಲಿಂಕ್ ಇರೋ ಮಾಹಿತಿ ಸಿಕ್ತು. ಪಿಎಫ್ಐಗೆ ಬರ್ತಾ ಇರೋ ಹಣದ ಮೂಲದ ಬಗ್ಗೆಯೂ ಚರ್ಚೆ ನಡೆಯಿತು. ಆಗ ಅಮಿತ್ ಶಾ ದಾಳಿ ಬಗ್ಗೆ ರೂಪುರೇಷೆ ಸಿದ್ಧಪಡಿಸಲು ಸೂಚಿಸಿದ್ರಂತೆ. ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಜೊತೆ ಅಜಿತ್ ಧೋವಲ್ ಚರ್ಚೆ ನಡೆಸಿದ್ರು. ಆಗ ನಂತರ ಕಳೆದ 3 ದಿನಗಳಿಂದ ಗೃಹ ಸಚಿವಾಲಯದ ಅಧಿಕಾರಿಗಳು ಸಭೆ ನಡೆಸಿ ಪ್ರತ್ಯೇಕ ಕಂಟ್ರೋಲ್ ರೂಂ ತೆರೆದು ಪಿಎಫ್ಐ ಮೇಲೆ ದಾಳಿ ನಡೆಸಿದೆ. ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಪಿಎಫ್ಐ ಭಾಗಿಯಾಗಿದೆ ಎಂಬ ಆರೋಪ ಕೇಳಿಬಂದಿತ್ತು. ಹಿಂದೂ ಕಾರ್ಯಕರ್ತರ ಹತ್ಯೆಯಾದಾಗ ಪಿಎಫ್ಐ ಕಾರ್ಯಕರ್ತರನ್ನು ಬಂಧಿಸಿ ವಿಚಾರಣೆ ನಡೆಸಲಾಗುತ್ತಿತ್ತು. ಆದರೆ ಈ ಬಾರಿ ಸರಿಯಾದ ಪ್ಲಾನ್ ಮಾಡಿಕೊಂಡೇ ದೇಶಾದ್ಯಂತ ಪಿಎಫ್ಐ ನಾಯಕರ ಮೇಲೆ ದಾಳಿ ನಡೆಸಿ ಶಾಕ್ ಕೊಟ್ಟಿದೆ. ಪಿಎಫ್ಐ ಅಪಾರ ಪ್ರಮಾಣದ ಹಣ ವರ್ಗಾವಣೆಯಾಗಿರುವುದು ಪತ್ತೆಯಾಗಿದೆ. ಕೇವಲ 5 ರೂಪಾಯಿಯಿಂದ 5 ಲಕ್ಷ ರೂಪಾಯಿವರೆಗೆ ಹಣ ವರ್ಗಾವಣೆಯಾಗಿರೋ ಸಾಧ್ಯತೆ ಇದೆ. ಇದೇ ಕಾರಣಕ್ಕೆ ಎನ್ಐಎ ದಾಳಿ ಮಾಡಿ ಹಣದ ಮೂಲ ವರ್ಗಾವಣೆ ಕುರಿತು ಪರಿಶೀಲಿಸಿದೆ.
ಭಾರತದಲ್ಲೇ ಪಿಎಫ್ಐ ಖಾತೆಗೆ 600 ಕ್ಕೂ ಹೆಚ್ಚು ಮಂದಿ ಹಣ ಹಾಕಿದ್ರು. ಆ ಹಣವನ್ನು 2600 ಬೋಗಸ್ ಖಾತೆಗಳಿಗೆ ವರ್ಗಾವಣೆ ಮಾಡಿದ್ರಂತೆ. ಅಚ್ಚರಿ ವಿಷಯ ಏನಂದ್ರೆ ಇತ್ತೀಚೆಗೆ ಅನ್ಶದ್ ಬಾಷದ್ದೀನ್ ಎಂಬಾತ ಉತ್ತರ ಪ್ರದೇಶ ಎಟಿಎಸ್ ಅಧಿಕಾರಿಗಳ ಕೈಗೆ ಸಿಕ್ಕಿಬಿದ್ದಿದ್ದ. ಆತನ ಬಳಿ ಪಿಸ್ತೂಲ್ ಕಾರ್ಟ್ರಿಡ್ಜ್ಗಳು ಸಿಕ್ಕಿದ್ವು. ಆತನ ಖಾತೆಗೂ ಪಿಎಫ್ಐ 3.5 ಲಕ್ಷ ಹಣ ಹಾಕಿತ್ತಂತೆ. ಎನ್ಐಎ ದಾಳಿ ಬಗ್ಗೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಮಾತನಾಡಿದ್ದು ಪಿಎಫ್ಐ ಸಂಘಟನೆ ಬ್ಯಾನ್ ಮಾಡುವ ನಿಟ್ಟಿನಲ್ಲಿ ಕಾರ್ಯ ನಡೀತಾ ಇದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಂಘಟನೆ ಬ್ಯಾನ್ ಮಾಡುವಂತ ಎಲ್ಲಾ ಕೆಲಸಗಳು ಆಗ್ತಾ ಇದೆ. ಇಡೀ ದೇಶದಾದ್ಯಂತ ಇನ್ಫಾರ್ಮೇಶನ್ ಹೋಗ್ತಾ ಇದೆ. ಕೇಂದ್ರ ಸರ್ಕಾರ ನಿರ್ಣಯ ತಗೋಬೇಕು. ಇನ್ನೊಂದು, ಒಂದು ಸಂಘಟನೆ ಬ್ಯಾನ್ ಮಾಡೋದ್ರಿಂದ ಆ ವ್ಯಕ್ತಿಗಳಲ್ಲಿ ಇರಬಹುದಾದಂತಹ ಒಂದು ರಾಕ್ಷಸಿ ಮನೋಭಾವವನ್ನು ತಡೆದಾಕ್ಲಿಕ್ಕೆ ಆಗೋದಿಲ್ಲ. ಅವ್ರನ್ನ ಹಿಡಿಬೇಕು, ಶಿಕ್ಷೆ ಕೊಡಬೇಕು, ಅವ್ರಿನ್ ಮುಂದೆ ಮಾಡಿದ ಹಾಗೆ ಮೆಸೇಜ್ ಕಳಿಸ್ಬೇಕು. ಅದು ಬಹಳ ಮುಖ್ಯ ಆಗ್ತದೆ. ನಮ್ಮ ಪೊಲೀಸರು ಇತ್ತೀಚೆಗೆ ಅದು ಮಾಡ್ತಾ ಇದೆ. ನೋಡಿ, ಸಮಯ ಬರಬೇಕು, ಅವ್ರು ಬ್ಯಾನ್ ಮಾಡ್ತಾರೆ, ಅದನ್ನು ಕಾಯ್ತಾ ಇದ್ದೀವಿ. ಸಂಘಟನೆ ಬ್ಯಾನ್ ಮಾಡುವಂತ ಎಲ್ಲ ಕೆಲಸಗಳು ಆಗ್ತಾ ಇದೆ. ಇಡೀ ದೇಶದಾದ್ಯಂತ ಇನ್ಫಾರ್ಮೇಶನ್ ಹೋಗ್ತಾ ಇದೆ. ಕೇಂದ್ರ ಸರ್ಕಾರ ನಿರ್ಣಯ ತಗೊಂಡಿದೆ. ಎನ್ಐಎ ದಾಳಿ ಖಂಡಿಸಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಎಸ್ಡಿಪಿಐ ಪಿಎಫ್ಐ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಪಿಎಫ್ಐ ಕಾರ್ಯಕರ್ತರು ಪೂನಾ ಬೆಂಗಳೂರು ಹೆದ್ದಾರಿ ಬಂದ್ ಮಾಡಲು ಮುಂದಾಗಿದ್ದರು. ಈ ವೇಳೆ ಪೊಲೀಸರು ಪ್ರತಿಭಟನಾ ನಿರತರ ಮೇಲೆ ಲಘು ಲಾಠಿ ಚಾರ್ಜ್ ಮಾಡಿದ್ದಾರೆ. ಇನ್ನು ಉಡುಪಿಯಲ್ಲೂ ಪಿಎಫ್ಐ ಕಾರ್ಯಕರ್ತರು ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ದಾರೆ. ಸಂಚಾರ ಕೆಲಕಾಲ ಅಸ್ತವ್ಯಸ್ತವಾಗಿದ್ದು ಪೊಲೀಸರು ಪ್ರತಿಭಟನಾಕಾರರನ್ನು ಚದುರಿಸಲು ಲಾಠಿ ಚಾರ್ಜ್ ಮಾಡಿದರು. ಹಲವು ಪಿಎಫ್ಐ ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದರು. ಶಿವಮೊಗ್ಗ, ಬೆಳಗಾವಿ, ಕೋಲಾರದಲ್ಲೂ ಎನ್ಐಎ ದಾಳಿ ಖಂಡಿಸಿ ಎಸ್ಡಿಪಿಐ ಪಿಎಫ್ಐ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಲಾಲ್ಬಾಗ್ನ ಕೆಂಪೇಗೌಡ ಗೋಪುರದ ಮೇಲೆ ಪಾಕಿಸ್ತಾನ ಫೋಟೋ ಎಡಿಟ್ ಮಾಡಿ ಸೋಷಿಯಲ್ ಮೀಡಿಯಾ ಸ್ಟೇಟಸ್ ಹಾಕಿದ್ದ ಯುವಕನನ್ನು ಬಂಧಿಸಲಾಗಿದೆ. ಪಶ್ಚಿಮ ಬಂಗಾಳ ಮೂಲದ ಗುಲಾಂ ಮುಸ್ತಾಫಾ ಖಾಸಗಿ ಕಾಲೇಜಿನಲ್ಲಿ ಮೊದಲ ವರ್ಷದ ಬಿ ಫಾರಂ ವ್ಯಾಸಂಗ ಮಾಡ್ತಾ ಇದ್ದು ಚಿಕ್ಕಬಾಣಾವರದ ಪಿಜಿಯಲ್ಲಿ ವಾಸವಾಗಿದ್ದ. ಅಚ್ಚರಿಯ ಬೆಳವಣಿಗೆಯೊಂದರಲ್ಲಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ದೆಹಲಿ ಮಸೀದಿಯಲ್ಲಿ ಮುಸ್ಲಿಂ ಮುಖಂಡರು ಹಾಗೂ ಧರ್ಮಗುರುಗಳ ಸಭೆಯನ್ನು ನಡೆಸಿದರು. ಅದರ ಬಗ್ಗೆ ಮಾತನಾಡಿದ ಧರ್ಮಗುರುಗಳ ಮಗ ಸುಹೇಬ್ ಇಲ್ಯಾಸಿ, ಮೋಹನ್ ಭಾಗವತ್ ರಾಷ್ಟ್ರಪಿತ ಅಂತ ಹೇಳಿದ್ದಾರೆ. ಪಹಲಿ ಮರ್ತಬಾವು ಕಿಸಿ ಮಸ್ಜಿದ್ ಮೇ ಆಯೆ ಹೈ ವೋ ರಾಷ್ಟ್ರಪಿತ ಹೈ ಇಸ್ ದೇಶಕ್ಕೆ ರಾಷ್ಟ್ರ ಋಷಿ ಹೈ ಮೋಹನ್ ಭಾಗವತ್ ಜಿ के यहाँ आने से मुझे लगता है कि एक अच्छा संदेश जाएगा. क्योंकि हमारे सबके धर्म ज़रूर अलग हो सकते हैं, हमारी सबकी इबादत करने के तरीके ज़रूर अलग हो सकते हैं. ವಿಧಾನ ಪರಿಷತ್ನಲ್ಲಿ ಪೇಸಿಎಂ ಪೋಸ್ಟರ್ ವಿಚಾರ ಪ್ರತಿಧ್ವನಿಸಿದ್ದು ಗದ್ದಲ ಕೋಲಾಹಲಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತರ ಬಂಧನ ಖಂಡಿಸಿ ಕಾಂಗ್ರೆಸ್ ಸದಸ್ಯರು ಪೇಸಿಎಂ ಪೋಸ್ಟರ್ ಹಿಡಿದು ಪ್ರತಿಭಟನೆ ನಡೆಸಿದ್ದಾರೆ. ಈ ವೇಳೆ ಪರಿಷತ್ನಲ್ಲಿ ಕಾಂಗ್ರೆಸ್ ಬಿಜೆಪಿ ಸದಸ್ಯರ ನಡುವೆ ವಾಕ್ ಸಮರ ನಡೆದಿದ್ದು ಗದ್ದಲದ ನಡುವೆಯೇ ಬಿಜೆಪಿ ಸದಸ್ಯರು ಕೂಡ ಉಭಯ ಪಕ್ಷಗಳ ಸದಸ್ಯರ ಹಾಗೂ ಸಿದ್ದರಾಮಯ್ಯ ಅವಧಿಯ ಭ್ರಷ್ಟಾಚಾರ ಹಗರಣಗಳ ಪೋಸ್ಟರ್ ಪ್ರದರ್ಶನ ಮಾಡಿದರು. ಪಿಎಂ ಪೋಸ್ಟರ್ ನಾನೇ ಅಂಟಿಸುತ್ತೇನೆ, ತಾಕತ್ತಿದ್ರೆ ನನ್ನನ್ನ ಅರೆಸ್ಟ್ ಮಾಡಲಿ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಸಿದ್ದರಾಮಯ್ಯ ಹೇಳಿಕೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಬೇರೆ ಕೇಸ್ಗಳಲ್ಲೂ ಜೈಲಿಗೆ ಹೋಗ್ತಾರೆ ಅಂತ ಹೇಳಿದ್ರು. ಇನ್ನು 100% ಸ್ಕ್ಯಾಮ್ ರಾಮಯ್ಯ ಎಂಬ ಪುಸ್ತಕ ಬಿಡುಗಡೆ ಮಾಡಿದ್ದಾರೆ. ಪಿಎಂ ಪೋಸ್ಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐವರು ಆರೋಪಿಗಳಿಗೆ ಒಂದು ದಿನದ ಮಟ್ಟಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ 8ನೇ ಎಸಿಎಂಎಂ ನ್ಯಾಯಾಲಯದಿಂದ ಆದೇಶ ಹೊರಡಿಸಲಾಗಿದೆ. ನಾಳೆ ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆಗೆ ಬರಲಿದೆ. ಇನ್ನು ಕೇಂದ್ರ ವಿಭಾಗದ ಡಿಸಿಪಿ ಶ್ರೀನಿವಾಸ್ ಗೌಡ ಮಾತನಾಡಿದ್ದು, ಐವರು ಆರೋಪಿಗಳನ್ನು ಬಂಧಿಸಿದ್ದೇವೆ. ಸಂಜಯ್, ಸಿದ್ದಯ್ಯ, ವಿನೋದ್,
ವಿಶ್ವಮೂರ್ತಿ ಮದನ್ ಬಂಧಿತ ಆರೋಪಿಗಳು ಸಂಜಯ್ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣ ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದಾನೆ ಅಂತ ಡಿಸಿಪಿ ಶ್ರೀನಿವಾಸ್ ಗೌಡ ಹೇಳಿದರು. ಕಾಂಗ್ರೆಸ್ನ ಪಿಸಿಎಂ ಅಭಿಯಾನಕ್ಕೆ ಪ್ರತಿಯಾಗಿ ಬಿಜೆಪಿ ಎದುರೇಟು ಕೊಟ್ಟಿದ್ದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ರನ್ನ ನೇರವಾಗಿ ಗುರಿಯಾಗಿಸಿ ಕಾಂಗ್ರೆಸ್ ವಿರುದ್ಧ ಭ್ರಷ್ಟಾಚಾರದ ವ್ಯಂಗ್ಯ ಭರಿತ 48 ಸೆಕೆಂಡ್ಗಳ ವಿಡಿಯೋ ಬಿಡುಗಡೆ ಮಾಡಿದೆ. ಕೇಳಿರಣ್ಣ ಕೇಳಿರಿ ಭ್ರಷ್ಟಾಚಾರ ಕಥೆಯ, ರಾಜ್ಯ ಲೂಟಿ ಮಾಡಿದ ಕಾಂಗ್ರೆಸ್ ಕಥೆಯ. ರೇಡು ಪಿತಾಮಹ ಯಾರ್ ಹೇಳೋಣ, ಭ್ರಷ್ಟರಾಮಯ್ಯ ಅಲ್ವೇನೋ ತಮ್ಮ. ಸೋಲಾರ್ ಹಗರಣದ ರುವಾರಿ ಯಾರ್ ಹೇಳೋಣ, ಕನಕ್ಪುರ ಡಿ ಕೆ ಸಿ ಅಲ್ವೇನೋ ತಮ್ಮ. ಹಾಸಿಗೆ ದಿಂಬಲ್ಲಿ ತಿಂದಿರೋದು ಯಾರಣ್ಣ, ಹೊಳಲ್ಕೆರೆ ಆಂಜನೇಯ ಅಲ್ವೇನೋ ತಮ್ಮ. ಕಚೇರಿಯಲ್ಲಿ ಲಂಚ ಪಡೆದವರು ಯಾರಣ್ಣ, ಪುಟ್ಟರಂಗ ಶೆಟ್ರು ಅಲ್ವೇನೋ ತಮ್ಮ. ಇನ್ನಷ್ಟು ಭ್ರಷ್ಟರ ಕತೆ ಬೇಕೇನೋ ಅಣ್ಣ ಇವತ್ತಿಗೆ. ವಿಧಾನಸಭೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಗುಡುಗಿದ್ರು. ಯಾರಪ್ಪ ಅವನು ಕುಮಾರಸ್ವಾಮಿ, ಸದನಕ್ಕೆ ಬರಲ್ಲ ಅಂತ ಸವಾಲ್ ಹಾಕಿದ್ರು, ಇಷ್ಟು ಸಾಕ, ಇನ್ನೂ ಬೇಕಾ ಅಂತ ಪರೋಕ್ಷವಾಗಿ ಸಚಿವ ಅಶ್ವಥ್ ನಾರಾಯಣ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಇನ್ನು ಎಚ್ ಡಿ ಕೆ ಆರೋಪಗಳಿಗೆ ಸಚಿವ ಅಶ್ವಥ್ ನಾರಾಯಣ್ ತಿರುಗೇಟನ ಕೊಟ್ಟಿದ್ದಾರೆ. ಯಾವ ಕುಮಾರಸ್ವಾಮಿ, ಯಾರಪ್ಪ ಅವನು ಕುಮಾರ, ವಿಧಾನಸಭೆ ಬರದೇ ಕಾಣಲ್ಲ, ನಾವು ಇಲ್ಲೆಲ್ಲ ಮಾತಾಡ್ತಾನೆ ಬಂದು ಅಂತ ರಾಮನಗರದಲ್ಲಿ ವೀರಾವೇಶದಲ್ಲಿ ಮಾತಾಡಿದ್ರು, ಕೆಲಕುದ್ರು ನನಗೆ. ಆಗ ಹುಡುಕ್ತಾ ಹೋದೆ, ನೋಡೋಣ ಏನೋ ನನ್ನ ಬಗ್ಗೆ ಏನೋ ಏನೋ ಒಂದು ಬಹಳ ಚೆನ್ನಾಗಿ ಹೇಳಿದ್ದಾರಲ್ಲ ಅಂತ ಹೇಳಿ ಏನೋ ದಾಖಲೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹಾಗೂ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿಧಾನಸೌಧದಲ್ಲಿ ಮುಖಾಮುಖಿಯಾದರು. ಈ ವೇಳೆ ಇಬ್ಬರು ನಾಯಕರು ವಯಸ್ಸಿನ ಕುರಿತು ಲಘು ಸಂಭಾಷಣೆ ನಡೆಸಿದರು. ಯಡಿಯೂರಪ್ಪ ಅವರು, ಏನ್ ನೀವು ಕೌನ್ಸಿಲ್ಗೆ ಹೋಗ್ತಾ ಇದ್ದೀರಾ ಅಂತ ಸಿದ್ದರಾಮಯ್ಯರನ್ನ ಪ್ರಶ್ನಿಸಿದ್ದಾರೆ. ಅದಕ್ಕೆ ನಕ್ಕ ಸಿದ್ದರಾಮಯ್ಯ, ಯಡಿಯೂರಪ್ಪ ಅವರೇ ವಯಸ್ಸಾಗೋಯ್ತಲ್ಲ ನಮಗೆ, ನೀವು ಕೌನ್ಸಿಲ್ಗೆ ಹೋಗೋಕ್ಕಾಗಲ್ಲ, ನಾನು ಹೋಗಲು ಆಗಲ್ಲ ಅಂತ ಹೇಳಿದರು. ಅದಕ್ಕೆ ಯಡಿಯೂರಪ್ಪ ಹಾಗೂ ಸಿದ್ದರಾಮಯ್ಯ ಇಬ್ಬರು ಮನತುಂಬಿ ನಕ್ಕರು. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಈ ಬಾರಿ ಯಾವ ಕ್ಷೇತ್ರದಿಂದ ಸ್ಪರ್ಧಿಸುತ್ತಾರೆ ಅನ್ನೋ ಕುತೂಹಲ ರಾಜ್ಯದ ಜನರಲ್ಲಿ ಮನೆ ಮಾಡಿದೆ. ಈ ಕುರಿತು ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರ ಸ್ಪರ್ಧೆಗೆ ಎಲ್ಲರೂ ಕರೀತಿದ್ದಾರೆ, ಆದರೆ ಅವರು ಇನ್ನೂ ಕ್ಷೇತ್ರವನ್ನು ಅಂತಿಮ ಮಾಡಿಲ್ಲ, ಅಕ್ಟೋಬರ್ ನವೆಂಬರ್ ಒಳಗೆ ಕ್ಷೇತ್ರ ನಿರ್ಧಾರ ಮಾಡ್ತಾರೆ ಅಂತ ಹೇಳಿದರು. ಅತ್ಯಾಚಾರ ಆರೋಪದಡಿ ಬಂಧನದಲ್ಲಿರುವ ಚಿತ್ರದುರ್ಗದ ಮುರುಘಾಸ್ವಾಮಿಗೆ ಜಿಯೋಗ್ರಾಮ್ ಚಿಕಿತ್ಸೆ ಮಾಡಲಾಗಿದೆ. ಸ್ವಾಮಿಗೆ ಹೃದಯದ ಸಮಸ್ಯೆ ಇರೋದ್ರಿಂದ ಕೊರೋನರಿ ಆಂಜಿಯೋಗ್ರಾಮ್ ನಡೆಸಬೇಕಿತ್ತು, ಆಸ್ಪತ್ರೆಗೆ ದಾಖಲಿಸಲು ಅನುಮತಿ ನೀಡಬೇಕು ಎಂದು ಶ್ರೀಗಳ ಪರ ವಕೀಲರು ಕೋರ್ಟ್ಗೆ ಮನವಿ ಸಲ್ಲಿಸಿದರು. ಹೀಗಾಗಿ ಮೆಗಾನ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ದಾಖಲಾಗಿರುವ ಸ್ವಾಮಿಗೆ ಆಂಜಿಯೋಗ್ರಾಮ್ ಮಾಡಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಸೋಮನಹಳ್ಳಿ ತಾಂಡಾದ ಯುವತಿ ಬಸ್ನಿಂದ ಬಿದ್ದು ಮೆದುಳು ಸಂಪೂರ್ಣ ನಿಷ್ಕ್ರಿಯಗೊಂಡಿದೆ. ಆದ್ದರಿಂದ ಪೋಷಕರು ತಮ್ಮ ಮಕ್ಕಳ ಅಂಗಾಂಗ ದಾನ ಮಾಡಿ ಸಾರ್ಥಕತೆ ಮೆರೆದಿದ್ದಾರೆ. ರಕ್ಷಿತಾ ಓದುತ್ತಿದ್ದ ಬಸವನಹಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಭಾವುಕ ಕ್ಷಣಗಳಿಗೆ ಸಾಕ್ಷಿಯಾಯಿತು. ರಕ್ಷಿತಾ ನೆನೆದು ಸ್ನೇಹಿತೆಯರು ಶಿಕ್ಷಕರು ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟರು. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಚಿತ್ರದುರ್ಗ ನಗರದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಸಮಾಜ ಕಲ್ಯಾಣ ಇಲಾಖೆ ಮೇಲೆ ದಾಳಿ ಮಾಡಿದ್ದಾರೆ. ಈ ವೇಳೆ ಎಫ್ಡಿಎ ಅಧಿಕಾರಿ ನರಸಿಂಹಮೂರ್ತಿ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾರೆ. 11,000 ರೂಪಾಯಿ ಲಂಚ ಪಡೆಯುತ್ತಿದ್ದಾಗ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ಆಂಧ್ರಪ್ರದೇಶದ ತಿರುಪತಿಯಲ್ಲಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ರಕ್ತ ಚಂದನ ಮಾರಾಟ ಮಾಡುತ್ತಿದ್ದ 13 ಆರೋಪಿಗಳನ್ನು ಬಂಧಿಸಿದ್ದಾರೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ರಕ್ತ ಚಂದನವನ್ನು ವಶಕ್ಕೆ ಪಡೆದಿದ್ದಾರೆ. ಕರಡಿ ದಾಳಿಗೆ ತುತ್ತಾಗಿ ಕಣ್ಣಿನ ಗಾಯಕ್ಕೊಳಗಾಗಿದ್ದ ವ್ಯಕ್ತಿಗೆ ಹುಬ್ಬಳ್ಳಿ ಕಿಮ್ಸ್ ವೈದ್ಯರು ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ. ಕರಡಿ ದಾಳಿಯಿಂದ ಮರಗಡಿ ಗ್ರಾಮದ ಫಕೀರಪ್ಪನ ಮುಖ ಹಾಗೂ ಕಣ್ಣಿನ ಕೆಳಭಾಗಕ್ಕೆ ಸಂಪೂರ್ಣ ಹಾನಿಯಾಗಿತ್ತು. ಕಣ್ಣಗುಡ್ಡೆ ಕೆಳಗಿನ ಮೂಳೆ ಮುರಿತವಾಗಿತ್ತು. ಕಣ್ಣಗುಡ್ಡೆ ಕೆಳಗೆ ಜಾರಿ ಫಕೀರಪ್ಪ ಚಿಂತಾಜನಕ ಸ್ಥಿತಿಯಲ್ಲಿದ್ದ. ಕಣ್ಣು ಮತ್ತು ಮುಖದ ಮೇಲ್ಭಾಗ 90% ಚರ್ಮ ಕಿತ್ತು ವಿರೂಪಗೊಂಡಿತ್ತು. ರಸ್ತೆ ಗುಂಡಿಗೆ ಬಿದ್ದು ಬೈಕ್ ಸವಾರ ಸಾವನ್ನಪ್ಪಿದ ಹಿನ್ನೆಲೆ ರಸ್ತೆಯಲ್ಲಿ ಶವವಿಟ್ಟು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಬೈಕ್ ಸ್ಕಿಡ್ಡಾಗಿ ರಾಮನಗರ ತಾಲೂಕಿನ ಅಬ್ಬನಕುಪ್ಪಿ ಗ್ರಾಮದ ಆನಂದ್ ಮೃತಪಟ್ಟಿದ್ದಾರೆ. ವಿಡದಿ ಕೈಗಾರಿಕೆ ಸಂಘದ ಕಚೇರಿ ಎದುರು ಶವ ಇಟ್ಟು ಪ್ರತಿಭಟನೆ ನಡೆಸಿ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.
ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಮಾಜಿ ಸಚಿವ ಎಂಬಿ ಪಾಟೀಲ್ ಬೆಂಬಲ ಘೋಷಿಸಿದ್ದಾರೆ. ಪಂಚಮಸಾಲಿಗಳ ಹೋರಾಟ ನ್ಯಾಯಯುತವಾಗಿದೆ. ಅವು ಸಣ್ಣ ಸಣ್ಣ ಹಿಡುವಳಿದಾರರು ಮಳೆ ಆಧಾರಿತ ಕೃಷಿ ಮಾಡಿಕೊಂಡು ಬರ್ತಿದ್ದಾರೆ ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಎರಡನೇ ಟಿ20 ಪಂದ್ಯಕ್ಕಾಗಿ ಟಿಕೆಟ್ ಖರೀದಿಸಲು ಹೈದರಾಬಾದ್ನ ಜಿಮ್ಖಾನಾ ಕ್ರೀಡಾಂಗಣಕ್ಕೆ ಏಕಾಏಕಿ ಸಾವಿರಾರು ಮಂದಿ ನುಗ್ಗಿದ್ದಾರೆ. ಆದ್ದರಿಂದ ಉಂಟಾದ ಕಾಲ್ತುಳಿತದಲ್ಲಿ ನಾಲ್ವರಿಗೆ ತೀವ್ರ ಗಾಯಗಳಾಗಿದೆ. ಕ್ರೀಡಾಂಗಣದ ಒಳಗೆ ಪ್ರವೇಶಿಸೋಕೆ ಅಭಿಮಾನಿಗಳು ಗೇಟ್ ಒಡೆದರು. ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಇರಲಿಲ್ಲ. ಆದ್ದರಿಂದ ದೊಡ್ಡ ಮಟ್ಟದ ಸಮಸ್ಯೆಯಾಯಿತು. ಉತ್ತರಾಖಂಡದ ರುದ್ರಪ್ರಯಾಗ್ನಲ್ಲಿ ಭಾರಿ ಭೂಕುಸಿತ ಉಂಟಾಗಿ ಸಂಚಾರ ಸ್ಥಗಿತಗೊಂಡಿದೆ. ಹರಿಯಾಣದ ಗುರುಗ್ರಾಮ್ನಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಬಿಟ್ಟು ಬಿಡದೆ ಸುರಿತಾ ಇರೋ ಧಾರಾಕಾರ ಮಳೆಗೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ದೆಹಲಿ ಗುರುಗ್ರಾಮ್ ಎಕ್ಸ್ಪ್ರೆಸ್ ವೇ ಸಂಪೂರ್ಣವಾಗಿ ಜಲಾವೃತವಾಗಿದೆ. ರಸ್ತೆ ತುಂಬೆಲ್ಲ ಬರೀ ನೀರು ನಿಂತಿದ್ದು ಕೆರೆಯಂತಾಗಿದೆ. ವಾಹನ ಸವಾರರು ಪರದಾಡ್ತಿದ್ದಾರೆ. ಇನ್ನುಳಿದ ಸುದ್ದಿಗಳನ್ನು ನೋಡೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ.